ಓಂ ಶಾಂತಿ. ಮುರಳಿಯ ದಿನಾಂಕ 2/11/2020, ಪ್ರತಃ ಮುರಳಿ, ಬಾಪ್ದಾದ ಮಧುಬನ. ತಂದೆ ಹೇಳುತ್ತಾರೆ, ಮಧುರ ಮಕ್ಕಳೇ, ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಹಳೆಯ ಪ್ರಪಂಚ ಪರಿವರ್ತನೆಯಾಗಿ ಹೊಸ ಪ್ರಪಂಚವಾಗುತ್ತಿದೆ. ನೀವೀಗ ಪುರುಷಾರ್ಥ ಮಾಡಿ ಉತ್ತಮ ದೇವ ಪದವಿಯನ್ನು ಪಡೆಯಬೇಕಾಗಿದೆ. ಪ್ರಶ್ನೆ, ಸರ್ವಿಸೆಬಲ್ ಮಕ್ಕಳ ಬುದ್ಧಿಯಲ್ಲಿ ಯಾವ ಮಾತು ಸದಾ ನೆನಪಿರುತ್ತದೆ? ಉತ್ತರ, ಅವರಿಗೆ ಸದಾ ನೆನಪಿರುತ್ತೆ, ಧನ ದಾನ ಮಾಡಿದರೆ ಧನವೆಂದಿಗೂ ಖಾಲಿ ಆಗುವುದಿಲ್ಲ. ಆದ್ದರಿಂದ ಅವರು ದಿನ ರಾತ್ರಿ ನಿದ್ದೆಯನ್ನು ತ್ಯಾಗ ಮಾಡಿ ಜ್ಞಾನಧನದ ದಾನ ಮಾಡುತ್ತಿರುತ್ತಾರೆ, ಸುಸ್ತಾಗುವುದಿಲ್ಲ. ಆದರೆ ಒಂದು ವೇಳೆ ಸ್ವಯಂನಲ್ಲಿ ಯಾವುದೇ ಅವಗುಣವಿದ್ದರೆ ಸರ್ವಿಸ್ ಮಾಡಲು ಉಮಂಗ ಬರುವುದಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ. ಮನೆ ಮನೆಗೂ ಹೋಗಿ ತಂದೆಯ ಸಂದೇಶವನ್ನು ಕೊಡಬೇಕಾಗಿದೆ. ಸರ್ವಿಸ್ ಮಾಡುವ ಪ್ರತಿಜ್ಞೆ ಮಾಡಿರಿ, ಸರ್ವಿಸ್ಗಾಗಿ ಯಾವುದೇ ನೆಪ ಹೇಳಬೇಡಿ. ಎರಡನೇ ಪಾಯಿಂಟು, ಯಾವುದೇ ಮಾತಿನ ಚಿಂತೆ ಮಾಡಬಾರದು, ಗುಪ್ತ ಖುಷಿಯಲ್ಲಿ ಇರಬೇಕಾಗಿದೆ. ಯಾವುದೇ ದೇಹದಾರಿಯನ್ನು ನೆನಪು ಮಾಡಬಾರದು, ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕಾಗಿದೆ. ವರದಾನ, ಪರಿಸ್ಥಿತಿಗಳನ್ನು ಶುಭ ಸೂಚನೆ, ಗುಡ್ ಲಕ್ ಎಂದು ತಿಳಿದು ತಮ್ಮ ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಳ್ಳುವಂತಹ ಅಚಲ ಅಡೋಲ ಭವ. ವರದಾನದ ವಿಶ್ಲೇಷಣೆ, ಯಾವುದೇ ಪರಿಸ್ಥಿತಿ ಬಂದಾಗ ನೀವು ಐ ಜಂಪ್ ಹಾಕಿರಿ, ಏಕೆಂದರೆ ಪರಿಸ್ಥಿತಿ ಬರುವುದು ಸಹ ಗುಡ್ ಲಕ್ ಆಗಿದೆ. ಈ ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಳ್ಳುವ ಸಾಧನವಾಗಿದೆ. ತಾವು ಯಾವಾಗ ಒಮ್ಮೆ ಅಂಗದನ ಸಮಾನ ಸ್ಥಿರವಾಗಿರುತ್ತೀರಾ, ಆಗ ಈ ಪೇಪರು ಸಹ ನಮಸ್ಕಾರ ಮಾಡುತ್ತದೆ. ಮೊದಲು ಭೀಕರ ರೂಪದಲ್ಲಿ ಬರುತ್ತದೆ ಮತ್ತು ನಂತರ ದಾಸಿಯಾಗುತ್ತದೆ. ಚಾಲೆಂಜ್ ಮಾಡಿ, ನಾವು ಮಹಾವೀರರಾಗಿದ್ದೇವೆ ಎಂದು. ಹೇಗೆ ನೀರಿನ ಮೇಲೆ ಗೆರೆ ನಿಲ್ಲಲು ಸಾಧ್ಯವಿಲ್ಲ, ಹಾಗೆಯೇ ನಾನು ಮಾಸ್ಟರ್ ಸಾಗರನ ಮೇಲೆ ಯಾವುದೇ ಪರಿಸ್ಥಿತಿ ಯುದ್ಧ ಮಾಡಲು ಸಾಧ್ಯವಿಲ್ಲ. ಸ್ವಸ್ಥಿತಿಯಲ್ಲಿ ಇರುವುದರಿಂದ ಅಚಲ ಅಡೋಲರಾಗಿರುತ್ತೀರಾ. ಸ್ಲೋಗನ್, ಯಾರ ಪ್ರತಿ ಕರ್ಮ ಶ್ರೇಷ್ಠ ಮತ್ತು ಸಫಲವಾಗುತ್ತದೆ ಅವರೇ ಜ್ಞಾನಪೂರ್ಣರು. ಓಂ ಶಾಂತಿ.